ನಾನು ಅದಕ್ಕೆ ಇಮಿಡಿಯೇಟ್ ಆಗಿ ನನ್ನ ಇಲಾಖೆಯ ಸೆಕ್ರೆಟರಿ ಅವರನ್ನ ಡೈರೆಕ್ಟರ್ನ ಎಲ್ಲರನ್ನು ಸಂಬಂಧಪಟ್ಟವ್ರನ್ನ ಕರೆದು ಮಾತಾಡಿದ್ದೀನಿ. ಅದು ಯಾಕೆ ಆ ರೀತಿ ಆಯಿತು ಅಂತ ನನಗೂ ಕೂಡ ಅರ್ಥ ಆಗಿಲ್ಲ. ಅವರು ಕೂಡ ಅದನ್ನು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂದರೆ ಇದು ನಿರಂತರವಾಗಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಈ ಯಾವುದೇ ಕಾರಣಕ್ಕೂ ಕೂಡ ನೋಡಿ, ನಿನ್ನೇನು ಕೂಡ 10,000 ಆಗಿದೆ. ಮುಂಚೆ ಏನು 1 ಲಕ್ಷ 2 ಲಕ್ಷ 5 ಲಕ್ಷದವರೆಗೂ ಅಪ್ಲಿಕೇಶನ್ ಬರ್ತಾ ಇತ್ತು, ಈಗ ಸ್ಲೋ ಆಗಿ 10,000 8,000 ಈ ರೀತಿ ಆಗ್ತಾ ಇದೆ. ನಾವು 1,08,00,000ವರೆಗೆ ಏನು ಆಗಸ್ಟ್ ತಿಂಗಳಲ್ಲಿ 1,08,00,000 ಗೃಹಲಕ್ಷ್ಮಿಯರಿಗೆ ಯಜಮಾನಿಗಳಿಗೆ ಈಗಾಗಲೇ ನಮ್ಮ ಇಲಾಖೆಯಿಂದ ಡಿಬಿಟಿ ಮಾಡಿಬಿಟ್ಟಿದ್ದೀವಿ. ನಾವು ದುಡ್ಡನ್ನು ಮಾಡಿಬಿಟ್ಟಿದ್ದೀವಿ, ಕಳಿಸ್ಬಿಟ್ಟಿದ್ದೀವಿ. ಇವತ್ತಿಗೆ 1,12,00,000 ಚಿಲ್ಲರೆ ಅಂದರೆ ಅದ್ರ ಮೇಲೆ ಮತ್ತೆ 4,00,000 ಇದು ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಟಾರ್ಗೆಟ್ ಇರೋದು ಟೋಟಲ್ ಆಗಿ ಗೃಹಲಕ್ಷ್ಮಿಗೆ ನಮ್ಮ ಟಾರ್ಗೆಟ್ ಇರೋದು 1,28,00,000 ಯಜಮಾನಿಗಳಿಗೆ ಇದು ಯೋಜನೆಯ ಲಾಭ ಹೋಗುತ್ತೆ. ಸೊ ನಮ್ಮ ಟಾರ್ಗೆಟ್ ಕೂಡ ಅದೇ. ಟಾರ್ಗೆಟ್ ಮುಗಿದ ಮೇಲೂ ಕೂಡ ಯಾರ್ಯಾರು ಹೊಸದಾಗಿ ಮತ್ತೆ ಪಡಿತರ ಚೀಟಿಯನ್ನು ಮಾಡಿಕೊಂಡು ಅದರಲ್ಲಿ ಯಜಮಾನಿಗಳಾಗ್ತಾರೆ ಅವ್ರಿಗೂ ಕೂಡ ಈ ಯೋಜನೆಯ ಲಾಭ ಸಿಗೋದಿದೆ. ಎಲ್ಲೂ ಕೂಡ ನಿಲ್ಲಲ್ಲ. ಇದು ಏನು ನಮ್ಮ ಸೋಷಿಯಲ್ ಮೀಡಿಯಾದಿಂದ ಏನು ಹೋಗಿದೆಯಲ್ಲ, ಇದು ಅಚಾತುರ್ಯದಿಂದ ಆಗಿರುವಂಥ ವಿಚಾರ. ಸಂಬಂಧಪಟ್ಟವ್ರಿಗೆ ಈಗಾಗಲೇ ನಾನು ತಾಕೀತು ಮಾಡಿದ್ದೀನಿ. ಸೊ ಯಾರೂ ಕೂಡ ಗೊಂದಲಕ್ಕೆ ಈಡಾಗಬಾರ್ದು. ಇದು ನಿರಂತರವಾಗಿ ನಡೆಯುವಂತ ಒಂದು ಯೋಜನೆ. ಎಷ್ಟು ರಿಜಿಸ್ಟ್ರೇಷನ್ ಪೆಂಡಿಂಗ್ ಇದೆ ಇಲಾಖೆ ಇಲಾಖೆ ವೆಬ್ಸೈಟ್ ಅಲ್ಲೂ ಬೇರೆ ಯಾರು ಸುಮ್ ಸುಮ್ನೆ ಟ್ವೀಟ್ ಮಾಡೋದಿಲ್ಲ, ಮಾಹಿತಿ ಇಲ್ಲದೆ ತುಂಬಾ ಪ್ಲಾನ್ಡ್ ಆಗಿ ಟೈಪ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದು ನಿಮ್ಮ ಇಲಾಖೆ ವೆಬ್ಸೈಟ್ ಹಾಕಿರುವಂತದ್ದು, ಅದು ಹೇಗೆ ಅದು ಅಚಾತುರ್ಯ ಆಗುತ್ತೆ ಅದು? ನೋಡಿ ಬ್ರದರ್, ನಾನು ಕೂಡ ಇವತ್ತು ಬೆಳಗ್ಗೆ ಬೆಳಗಾವಿಯಿಂದ ಬಂದಿದ್ದೀನಿ. ನಿನ್ನೆ ಕೂಡ ಬೆಳಗಾವಿನಲ್ಲಿ ನಾನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೆಯುವಂಥ ಯೋಜನೆ ಅಂತ ಸಂಬಂಧಪಟ್ಟಂಥವರ ಅವರಿಗೆ ನೋಟಿಸನ್ನು ಜಾರಿ ಮಾಡ್ತೀನಿ. ಯಾಕಂದರೆ ಇದು ಚಿಕ್ಕ ವಿಚಾರ ಅಲ್ಲ, ಇಡೀ ರಾಜ್ಯದಲ್ಲಿ ಘಂಟಾಘೋಷವಾಗಿ ನಾವೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಇದು ಸಣ್ಣ ವಿಚಾರವಲ್ಲ. ಇದನ್ನು ನಾನು ಸಣ್ಣದಾಗಿ ಪರಿಗಣಿಸೋದನ್ನು ಇಲ್ಲ, ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಇದು ಅಚಾತುರ್ಯ ಅನ್ನೋ ವರ್ಡನೇ ಇದಕ್ಕೆ ಭಾಳ ಸಣ್ಣದು. ಸೊ ಅವರು ಸಂಬಂಧಪಟ್ಟವರ ಮೇಲೆ ಅದು ಯಾರು ನಮ್ಮ ಸೋಷಿಯಲ್ ಮೀಡಿಯಾನ ಯಾರು ಹ್ಯಾಂಡಲ್ ಮಾಡ್ತಾರೆ, ಯಾರ ಕೈಯಿಂದ ಇದು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಆಗಿದೆ, ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ಲಿಕ್ಕೆ ನಾನು ಕ್ರಮ